ಸಾರನಾಥ್ ಪಿಲ್ಲಾರ್ ಅಂತಂದ್ರೆ ಸಾರನಾಥದ ಸ್ತಂಭ ಅಂತ. ಹಾಗಾದ್ರೆ ಈ ಸಾರನಾಥ ಪಿಲ್ಲಾರ್ ಅಥವಾ ಸಾರನಾಥದ ಸ್ತಂಭ ಅಂದ್ರೆ ಏನಿದು? ಆ ನಾಲ್ಕು ಸಿಂಹಗಳು ಬೋಧಿಸಿದಂತಹ ನಾಲ್ಕು ಪ್ರಮುಖವಾದಂತಹ ಆ ಸತ್ಯ ವೇದ ಯಾವುದು ಅಂತ ಅಂದ್ರೆ, ನಾವು ಬುದ್ಧ ತೋರಿಸಿದಂತಹ ಉನ್ನತವಾದಂತಹ ಮಾರ್ಗವನ್ನ, ಅಷ್ಟಾಂಗ ಮಾರ್ಗವನ್ನ ಅನುಸರಿಸಬೇಕು. ನಮ್ಮ ಭಾರತದ ರಾಷ್ಟ್ರ ಲಾಂಛನವನ್ನ ನಾವು ಸ್ವಲ್ಪ ಸರಿಯಾದ ಸಾಂಕೇತಿಕತೆಯೊಂದಿಗೆ ತಿಳ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಭಾರತದ ಲಾಂಛನ, ನ್ಯಾಷನಲ್ ಎಂಬ್ಲಮ್ ಅಂತ ನಾವೇನು ಕರಿತೀವೋ, ಅದು ಅತ್ಯಂತ ವಿಶಿಷ್ಟವಾದದ್ದು. ಸಾಮಾನ್ಯವಾಗಿ ನಮಗೆ ಭಾರತದ ಲಾಂಛನವನ್ನು, ನಾಲ್ಕು ಸಿಂಹಗಳನ್ನು ಮತ್ತು ಅದರ ಮಧ್ಯ ಇರುವಂತಹ ಧರ್ಮಚಕ್ರವನ್ನು ಎಲ್ಲ ನೋಡಿದಾಗ, ಅದರ ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ನಮ್ಮ ಭಾರತದ ವಿಶಿಷ್ಟ ಇತಿಹಾಸ ಮತ್ತು ಪರಂಪರೆಯ ಪ್ರಾಮುಖ್ಯತೆ ತಿಳ್ಕೊಳ್ಳೋದು ಅವಶ್ಯಕತೆ ಆಗುತ್ತೆ. ಯಾಕೆಂದರೆ ನಾವು ಇದನ್ನು ಲಾಂಛನವಾಗಿ ಪಡೀಲಿಕ್ಕೆ ಸಾವಿರಾರು ವರ್ಷಗಳ ಭಾರತದ ಇತಿಹಾಸ ಹಾಗೂ ಭಾರತದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಬುದ್ಧನ ಬಗ್ಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಈ ಭಾರತದ ಲಾಂಛನ ನಾವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನೋಡಿದಾಗ, ಅದನ್ನು ನಾವು ದ ಸಾರನಾಥ್ ಪಿಲ್ಲರ್ ಆಫ್ ಅಶೋಕ, ಸಾರನಾಥ್ ಪಿಲ್ಲರ್ ಆಫ್ ಬುದ್ಧ ಅಂತ ಕರೀತೇವೆ. ಸಾರನಾಥ್ ಪಿಲ್ಲರ್ ಅಂತಂದರೆ ಸಾರನಾಥದ ಸ್ತಂಭ ಅಂತ. ಹಾಗಾದರೆ ಈ ಸಾರನಾಥ ಪಿಲ್ಲರ್ ಅಥವಾ ಸಾರನಾಥದ ಸ್ತಂಭ ಅಂದರೆ ಏನಿದು? ಮೌರ್ಯ ಚಕ್ರವರ್ತಿ ಅಶೋಕ ಆಳ್ತಾ ಇದ್ದಂಥ ಕಾಲ 250 BC. 250 BC ಹಿ ವಾಂಟೆಡ್ ಟು ಕನ್ಸ್ಟ್ರಕ್ಟ್ 84,000 ಸ್ತೂಪಸ್. ವಿ ಹ್ಯಾವ್ ರೆಕಾರ್ಡ್ಸ್, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಟು ಪ್ರೂವ್ ದಟ್ ಹಿ ಕನ್ಸ್ಟ್ರಕ್ಟೆಡ್ ಸ್ತೂಪಸ್. ಅಕಾರ್ಡಿಂಗ್ ಟು ದ ಅವೈಲೇಬಲ್ ರೆಕಾರ್ಡ್ಸ್, ದರ್ ಆರ್ 84,000 ಸ್ತೂಪಸ್ ಕನ್ಸ್ಟ್ರಕ್ಟೆಡ್ ಬೈ ಅಶೋಕ. ಅದರಲ್ಲಿ ಪ್ರಮುಖವಾದದ್ದು ಸಾರನಾಥ. ಈ ಸಾರನಾಥದ ಬೌದ್ಧ ಕ್ಷೇತ್ರ. ಸಾರನಾಥದ ಪ್ರಾಮುಖ್ಯತೆ ಏನು? ಆಫ್ಟರ್ ಗೆಟಿಂಗ್ ಎನ್ಲೈಟನ್ಡ್, ಆ ಬುದ್ಧ ತನ್ನ ಜ್ಞಾನವನ್ನು ಪಡೆದ ಮೇಲೆ, ಬುದ್ಧ ಬೋಧಿಯನ್ನು ಪಡೆದ ಮೇಲೆ ತನ್ನ ಮೊದಲ ಉಪನ್ಯಾಸವನ್ನು ಅಲ್ಲಿ ಇರುವಂತಹ ಹರಿಣೋದ್ಯಾನ, ಡಿಯರ್ ಪಾರ್ಕ್, ಸಾರನಾಥದಲ್ಲಿ ಇರುವಂತಹ ಡಿಯರ್ ಪಾರ್ಕ್ ಹರಿಣೋದ್ಯಾನದಲ್ಲಿ ತನ್ನ ಮೊದಲ ಬೋಧಿಯನ್ನು, ಅವನು ಬೋಧಿಯನ್ನು ಪಡೆದ ಮೇಲೆ ತನ್ನ ಮೊದಲ ಬೋಧನೆಯನ್ನು ತನ್ನ ಶಿಷ್ಯರಿಗೆ ಕೊಡ್ತಾನೆ. ಬುದ್ಧ ಅತ್ಯಂತ ಶ್ರೇಷ್ಠವಾದಂತಹ ಉನ್ನತವಾದಂತಹ ಜ್ಞಾನವನ್ನು, ಉನ್ನತವಾದಂಥ ಆಧ್ಯಾತ್ಮಿಕ ಸಾಧನೆಯನ್ನು ಪಡ್ಕೊಂಡ. ಆ ಸಂಭ್ರಮವನ್ನು ಅಲ್ಲಿ ಆತ ಎಲ್ಲರಿಗೂ ಹಂಚಿಕೊಳ್ತಾನೆ. ಹಾಗಾಗಿ ಸಾರನಾಥ ಬೌದ್ಧ ಧರ್ಮದವ್ರಿಗೆ, ಅತ್ಯಂತ ಬೌದ್ಧ ಧರ್ಮೀಯರಿಗೆ ಅತ್ಯಂತ ವಿಶೇಷವಾದಂಥ ಒಂದು ಸ್ಥಳ, ಕ್ಷೇತ್ರ. ಆ ಸಾರನಾಥದಲ್ಲಿರುವಂತಹ ಒಂದು ಸ್ತಂಭ, ಅದನ್ನು ಸಾಮಾನ್ಯವಾಗಿ ಜನ ಅಶೋಕ ಸ್ತಂಭ ಅಂತ ಕರ್ಕೊಳ್ತಾರೆ. ಅಶೋಕ ನಿರ್ಮಾಣ ಮಾಡಿದ್ದರಿಂದ ಸಾರನಾಥದಲ್ಲಿರುವಂತಹ ಸ್ತಂಭ 250 BC ಮೌರ್ಯ ಚಕ್ರವರ್ತಿ ಅಶೋಕನಿಂದ ನಿರ್ಮಿತ ಆಯ್ತಲ್ಲ, ಅದಕ್ಕೆ ಇರುವಂತಹ ಧಾರ್ಮಿಕ ಸಾಂಕೇತಿಕತೆಯನ್ನು ನಾವು ತಿಳ್ಕೊಳ್ಬೇಕು. ವಾಟ್ ಇಸ್ ದ ಸಿಂಬಾಲಿಸಮ್ ಆಫ್ ದಿಸ್ ಗ್ರೇಟ್ ಪಿಲ್ಲರ್? ಯಾಕೆ ಅಂತಂದರೆ ಇದು ಅತ್ಯಂತ ಶ್ರೇಷ್ಠ ಭಾರತೀಯ ಮೌಲ್ಯವನ್ನು ಸೂಚಿಸುವಂಥ ಒಂದು ಸ್ತಂಭ. ಈ ಪಿಲ್ಲರನ್ನು ನಾವು ಗಮನಿಸಿದ್ರೆ, ಪಿಲ್ಲರ್ನ ಕೆಳಭಾಗದಲ್ಲಿ, ಕಾಂಡ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಶಿಲ್ಪಗಳು ಇಲ್ಲ. ಅದರ ಮೇಲ್ಗಡೆ ಒಂದು ಸಹಸ್ರದಳ ಪದ್ಮ ಇದೆ. ವಿ ಕಾಲ್ ಇಟ್ ಆಸ್ ಇನ್ವರ್ಟೆಡ್ ಲೋಟಸ್. ಒಂದು ಸಹಸ್ರದಳ ಪದ್ಮ ಇದೆ. ಅದರ ಮೇಲ್ಗಡೆ ಆ ಬ್ಯಾಕಸ್ನಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಧರ್ಮಚಕ್ರ ಇದೆ. ವಿ ಕಾಲ್ ಇಟ್ ಆಸ್ ಧರ್ಮಚಕ್ರ, ವಿಚ್ ಇಸ್ ಸಿಚುಯೇಟೆಡ್ ಇನ್ 4 ಕಾರ್ಡಿನಲ್ ಪಾಯಿಂಟ್ಸ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ಧರ್ಮಚಕ್ರ ಇದೆ. ಆ ಧರ್ಮಚಕ್ರದ ಮೇಲ್ಭಾಗದಲ್ಲಿ ಶಾಕ್ಯಸಿಂಹ ಅಂತಾನೆ. ಶಾಕ್ಯಸಿಂಹ ಅಂದರೆ ಯಾರು? ಶಾಕ್ಯಸಿಂಹ ಅಂದರೆ ಸಾಕ್ಷಾತ್ ಬುದ್ಧ ದೇವರು. ಬುದ್ಧ ಶಾಕ್ಯ ವಂಶದಲ್ಲಿ ಹುಟ್ಟಿದ. ಶಾಕ್ಯ ವಂಶದಲ್ಲಿ ಹುಟ್ಟಿ ಅತ್ಯಂತ ಶ್ರೇಷ್ಠ ಜ್ಞಾನವನ್ನು ಪಡೆದು ಆತ ಸಿಂಹೇಂದ್ರನಾದ. ಹಾಗಾಗಿ ಆತನನ್ನು ಶಾಕ್ಯಸಿಂಹ ಅಂತ ಕರೀತಾರೆ. ಅವನು ಇಡೀ ಮೃಗಗಳಿಗೆ ಇಂದ್ರ, ಸಿಂಹ ಮೃಗಗಳಿಗೆ ಇಂದ್ರ. ಹಾಗೆ ಇಡೀ ಶಾಕ್ಯ ವಂಶದ ಸಿಂಹ ಯಾರು? ಅದು ಬುದ್ಧ.
ಹಾಗಾಗಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಸಿಂಹಗಳು, ಅದು ಶಾಕ್ಯ ಸಿಂಹ. ಮತ್ತು ಈ ನಾಲ್ಕು ಸಿಂಹಗಳು, ನಾಲ್ಕು ದಿಕ್ಕಿನಲ್ಲಿರುವಂತಹ ನಾಲ್ಕು ಸಿಂಹಗಳು ಏನನ್ನ ಸೂಚಿಸ್ತಾ ಇದೆ? ನಾಲ್ಕು ಪ್ರಮುಖವಾದಂತಹ ಆತನ ಬೋಧನೆಗಳನ್ನ ಸೂಚಿಸುತ್ತೆ. ದ ಗ್ರೇಟ್ ಫೋರ್ ನೋಬಲ್ ಟ್ರೂತ್ಸ್ ಆಫ್ ಬುದ್ಧ. ನಾವು ಅದನ್ನ ಆರ್ಯ ಸತ್ಯ ಅಂತ ಕರಿತೀವಿ, ಆರ್ಯ ಸತ್ಯಗಳು ಅಂತ ಕರಿತೀವಿ. ದ ಫೋರ್ ಗ್ರೇಟ್ ನೋಬಲ್ ಟ್ರೂತ್ಸ್, ಫೋರ್ ನೋಬಲ್ ಟ್ರೂತ್ಸ್ ಆಫ್ ಬುದ್ಧ, ಬುದ್ಧಿಸಂ, ಅದನ್ನ ನಾವು ಆರ್ಯ ಸತ್ಯ ಅಂತ ಕರಿತೀವಿ. ಅದು ಯಾರ ಬಾಯಿಂದ ಹೊರಬಂತು? ಅದು ಶಾಕ್ಯ ಸಿಂಹದ ಬಾಯಿಂದ, ಶಾಕ್ಯ ಸಿಂಹದ ಮೂಲಕ ಆ ಬೋಧಿ, ಆ ಜ್ಞಾನ ಹೊರಬಂತು. ಹಾಗಾಗಿ ನಾಲ್ಕು ಸಿಂಹಗಳು, ಆ ನಾಲ್ಕು ಸಿಂಹಗಳು ಬೋಧಿಸಿದಂತಹ ನಾಲ್ಕು ಪ್ರಮುಖವಾದಂತಹ ಆ ಸತ್ಯ ವೇದ ಯಾವುದು ಅಂತ ಅಂದ್ರೆ, ಆ ನಾಲ್ಕು ಆರ್ಯ ಸತ್ಯಗಳು ಯಾವ್ದಪ್ಪ ಅಂತ ಅಂದ್ರೆ, ಒಂದು ಸಫರಿಂಗ್, ಎಲ್ಲರ ಜೀವನದಲ್ಲೂ ಸಹ ದುಃಖ ಇದೆ. ಎರಡನೇದು ಅಟ್ಯಾಚ್ಮೆಂಟ್, ನಾವೆಲ್ಲರೂ ಸಹ ನಾವು ಇಚ್ಛೆ ಪಟ್ಟು ಯಾವುದೋ ಒಂದಕ್ಕೆ ನಾವು ಸಂಪೂರ್ಣವಾಗಿ ಅಟ್ಯಾಚ್ ಆಗ್ಬಿಟ್ಟಿದ್ದೀವಿ, ಅಟ್ಯಾಚ್ಮೆಂಟ್. ಥರ್ಡ್ ಇಸ್ ರಿನೌನ್ಸಿಯೇಷನ್, ಈ ಪೀಡೆ ನೋವು ದುಃಖ ಅಟ್ಯಾಚ್ಮೆಂಟಿಂದ ಹೊರಗಡೆ ಬರಬೇಕು ಅಂದರೆ ನಾವು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು, ರಿನೌನ್ಸಿಯೇಷನ್. ತ್ಯಾಗ ಮಾಡಿದ್ಮೇಲೆ ವಿ ಹ್ಯಾವ್ ಟು ಟೇಕ್ ಅಪ್ ದ ಏಟ್ ಫೋಲ್ಡ್ ಪಾತ್. ದ ಗ್ರೇಟ್ ಟ್ರೂತ್ ಈಸ್ ದಟ್ ವಿ ಹ್ಯಾವ್ ಟು ಫಾಲೋ ದ ಏಟ್ ಫೋಲ್ಡ್ ಪಾತ್. ನಾವು ಬುದ್ಧ ತೋರಿಸಿದಂತಹ ಉನ್ನತವಾದಂತಹ ಮಾರ್ಗವನ್ನು, ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಈ ನಾಲ್ಕು ಸತ್ಯಗಳನ್ನು ಆ ನಾಲ್ಕು ಸಿಂಹಗಳು, ನಾಲ್ಕು ದಿಕ್ಕಿನಲ್ಲಿರುವಂತಹ ಸಿಂಹಗಳು ಬೋಧಿಸ್ತಾ ಇದೆ. ಇದು ತುಂಬ ಮುಖ್ಯವಾಗಿ ನಾವು ಆ ಸಿಂಹದ ಮೂಲಕ ತಿಳ್ಕೊಳ್ಬೇಕಾಗಿರುವಂತಹ ಸತ್ಯ.